ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸುಪ್ಪು ಪ್ರೀತಿಗೆ ಸೇತುವೆ ಆಗಿರದೆ ಶ್ರಾವಣಿ. ನೇರವಾಗಿ ನಿಮ್ ಪ್ರೀತಿ ವಿಚಾರನ ಹೇಳು ಅಂತ ಹೇಳಿದ್ದು ಶ್ರಾವಣಿ. ಹೇಗಿರ್ಬೇಕಾದ್ರೆ ನನ್ನ ಲವ್ ಸ್ಟೋರಿಗೆ ಶ್ರಾವಣಿ ವಿಲನ್ ಆಗ್ತಾಳ? ಛೇ, ಇಲ್ಲ ಇಲ್ಲ, ನಾನು ಬೇರೆ ಹುಡುಗಿರ್ತಾರಲ್ಲ ಯೋಚನೆ ಮಾಡಬಾರ್ದು. ನನ್ ಸುಬ್ಬು ಮೇಲೆ ನಾನೇ ಅನುಮಾನ ಪಟ್ರೆ ಅದು ನನ್ ಪ್ರೀತಿಗೆ ಮಾಡೋ ಅವಮಾನ ಆಗತ್ತೆ. ಸುಬ್ಬು ಯಾವತ್ತಿದ್ರು ನನ್ನವನೇ. ಶ್ರೀವಲ್ಲಿ, ಹಾರಿ ಬಂದೆ. ಮಕ್ಕಳೆಲ್ಲ ಕಾಣಿಸ್ತಾರೆ? ಸ್ಕೂಲ್ಗೆ ಹೋದ್ರು. ಅತ್ತೆ ಮಾವ? ಅಲ್ಲ ರೀ, ಅಪ್ಪ ಅಮ್ಮನ್ನ ನಿನ್ನೆ ನೀವೇ ತೀರ್ಥಯಾತ್ರೆಗೆ ಬಸ್ ಹತ್ತಿಸಿದ್ರಲ್ಲ. ಹೌದಲ್ವಾ? ಹಾಗಿದ್ರೆ ಮನೇಲಿ ನಾವಿಬ್ರೆ ಅನ್ನಂಗ ಆಯ್ತು. ಮದ್ವೆ ಮುಂಚೆ ಇದ್ರ ನಾಚಿಕೆ ಈಗ ಯಾಕೆ? ಶಿವಲೆ 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 ಶಿವಲಿ, ಬೇಗ ಬಾರೆ. ಸ್ವಲ್ಪ ಕಾಯಕ್ಕಾಗಲ್ವಾ? ತರಕಾರಿ ತಗೋತಿದ್ದೀನಿ ತಾನೆ. ಕಾಯಕ್ಕಾಗಲ್ಲ ಅಂತಲ್ಲ ಕಣೆ, ನಿನ್ ಬಿಟ್ಟು ನನ್ಗೊಂದು ಹೊತ್ತು ಇರಕ್ಕಾಗಲ್ಲ ಅಂತ. ಇದು ರೋಡು. ಆಯ್ತಾಯ್ತು. ಸುಬ್ಬು, ನೀನ್ ಯಾವಾಗ ನನಗೆ ಪ್ರಪೋಸ್ ಮಾಡೋದು? ನನ್ ಕಾಣೋ ಕನ್ಸೆಲ್ಲ ಅದ್ ಯಾವಾಗ ನಿಜ ಆಗೋದು? ನನ ಕ್ಷಮಿಸ್ಬಿಡೋಣ, ನಾನು ನಿನ್ಗೆ ಸುಳ್ಳು ಹೇಳ್ಬಿಟ್ಟೆ. ಮನೆಯವ್ರಿಗೆ ಎಲ್ಲರಿಂದನೂ ವಿಷಯ ಮುಚ್ಚಿಟ್ಟೆ. ಆದ್ರೆ ನಾನು ಸುಳ್ಳು ಹೇಳ್ದೆ, ಮನೆಯವ್ರಿಗೆ ವಿಷಯ ಮುಚ್ಚಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ವರ? ಅಲ್ಲ, ಹೀಗೆಲ್ಲ ಮಾಡುವಾಗ ಅಮ್ಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ನೆನಪಾಗಿಲ್ವಾ ನಿನ್ಗೆ? ಅಪ್ಪ ನಿನ್ ಹಾಡಿ ಹೋಗ್ಲಿಕ್ಕೆ ಕೊಂಡಾಡ್ತಾ ಇದ್ರಲ್ಲ, ಅದ್ ನೆನಪಾಗಿಲ್ವಾ? ಅದು ಬೇಡ. ಅಕ್ಕ ಆಯುಷನ್ ಬೈಯುವಾಗ ಬೆಳೆದ್ರೆ ನೀನ್ ವರನ್ ತರ ಬೆಳಿಬೇಕು, ಇದ್ರೆ ವರನ್ ತರ ಇರ್ಬೇಕು ಅಂತಾಳಲ್ಲ, ಅದ್ ನೆನಪಾಗಿಲ್ವಾ ನಿನ್ಗೆ? ಅಷ್ಟು ಸಲ ಕೇಳ್ಕೊಂಡೆ, ಏನಾದ್ರೂ ಇದ್ರೆ ಹೇಳುವರ, ಏನಾದ್ರೂ ಇದ್ರೆ ಹೇಳುವರ ಅಂತ. ಏನೂ ಇಲ್ಲ ಅಣ್ಣ, ಹಾಗೇನಾದ್ರೂ ಇದ್ರೆ ನಿನಗೇ ಮೊದ್ಲು ಹೇಳ್ತೀನಣ್ಣ ಅಂತ ಹೇಳ್ಬಿಟ್ಟು ಈಗೇನು ಮಾಡಿದ್ ನೀನು? ಇಲ್ಲ ಸುಬ್ಬು ಅವರೇ, ಹೊರಗೆ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ಇಲ್ಲ. ನೀವೆಲ್ಲರೂ ಅವಳನ್ನು ಎಷ್ಟು ಪ್ರೀತಿಸ್ತೀರೋ ಅವಳು ಕೂಡ ನಿಮ್ಮನ್ನ ಅಷ್ಟೇ. ಈಗ ಹೇಗಿದ್ರು ನಿಮ್ಗೆ ವಿಷಯ ಎಲ್ಲ ಗೊತ್ತಾಗಿದೆ, ಇನ್ ಮುಂದಿನ ತೀರ್ಮಾನ ನೀವೇ ತಗೊಳ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.